ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಗದ್ದೇರಹಟ್ಟಿ ಗ್ರಾಮದ ಗುಂಪು ಗುಡಿಸಲು ನಿವಾಸಿಗಳಾದ ಗೊಲ್ಲರ ಸಮುದಾಯವು ನೂರಾರು ವರ್ಷಗಳಿಂದ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಕುರಿದನ ಜಮೀನುಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದ ಸರ್ಕಾರದ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದ ಗೊಲ್ಲರ ಸಮುದಾಯವು ಸರ್ಕಾರದ ಸೌಲಭ್ಯದಿಂದ ವಂಚಿತವಾಗಿದೆ. ನೋಡಿದ ಜನಪ್ರತಿನಿಧಿಗಳು, ಶಾಸಕರು, ಅಧಿಕಾರಿಗಳು ಮನಗಂಡು ಅರಣ್ಯ ಪ್ರದೇಶದ ಮಧ್ಯದಲ್ಲಿ ವಾಸ ಮಾಡುವಂತಹ ಗೊಲ್ಲ ಸಮುದಾಯಕ್ಕೆ ಸೂರು ಕಲ್ಪಿಸಿಕೊಡಲು ಇಂದು ಕೊಪ್ಪಳ ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್ ಹಾಗೂ ತಹಸೀಲ್ದಾರ್ ಸಿದ್ದೇಶ್ ಎಂ ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸೂರು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು. ಸರ್ಕಾರ ಸೌಲಭ್ಯ ಮುಂದೆ ಕಾಣ್ತಾ ಇದ್ದೀನಿ ಕೂಡ ಇದೆ, ಇಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಇದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ತಾವೇ ಇಲ್ಲಿ ಇದ್ದಾಗನೇ ತಾವು ನೋಡಿದ್ರಿ, ಅವರು ಮಾತಾಡುವಾಗ ಹೇಳಿದರು ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಏನಿದಾವಲ್ಲ ಅದು ಇದಾವ, ಆದರೆ ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಆಗಬೇಕಾಗಿದ್ದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಪ್ರೋಚ್ ರೋಡ್ ನಾವು ನೋಡಿದ್ದೀವಿ ಅದು ಅಷ್ಟೊಂದು ಸರಿ ಇಲ್ಲ, ಮತ್ತು ಇಲ್ಲಿ ಅವರದು ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಬೇಕಿದ್ರೆ ಅದಕ್ಕೆ ಏನೋ ಫಾರೆಸ್ಟ್ ಲ್ಯಾಂಡ್ ಇರೋದ್ರಿಂದ ಏನೋ ರೆಸ್ಟ್ರಿಕ್ಷನ್ಸ್ ಇದಾವೆ, ಅದರ ಮೇಲೆ ಅವ್ರದ್ದು ಮೇನ್ ಗ್ರೀವನ್ಸ್ ಇದೆ, ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ತಾವರಗಿರ ಚೀಫ್ ಆಫೀಸರ್ಗೆ, ತಾವರಗಿರ ಪಟ್ಟಣ ಪಂಚಾಯತಿಯಲ್ಲಿ ಆಗಲಿ ನಿಯರ್ ಬೈ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಅಲ್ಲಿ ಅನುಕೂಲ ಅನ್ನಿಸ್ತಿದೆ, ಅಲ್ಲಿ ನಾವು ಲ್ಯಾಂಡ್ ಮನೆ ಕಟ್ಟಲಿಕ್ಕೆ ಆಗಲಿ ಮತ್ತು ಬೇರೆ ಯಾವುದಾದ್ರೂ ಹೌಸಿಂಗ್ ಸ್ಕೀಮಲ್ಲಿ ಅವರಿಗೆ ಬೆನಿಫಿಷರಿ ಮಾಡಿಕೊಂಡು ಸರ್ಕಾರದಿಂದ ಏನು ರೆಗ್ಯುಲರ್ ಬೆನಿಫಿಷರಿಗೆ ಏನು ಸೌಲಭ್ಯ ಸಿಗುತ್ತದೆ ಅದು ಆಗಲಿ, ಎಲ್ಲಿ ಬೇರೆಯವರಿಗೆ ಬೆಳವಣಿಗೆ ಮಾಡೋಕ್ಕೆ ಅವಕಾಶದಲ್ಲಿ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅಲ್ಲಿ ಅವರಿಗೇ ಎರಡು ಮೂರು ಪ್ರಪೋಸಲ್ಸಿಂದ ಒಂದು ಪ್ರಪೋಸಲ್ ಚೂಸ್ ಮಾಡೋಕ್ಕೆ ಹೇಳಿದ್ದೀವಿ, ಅದು ಅವರು ಚೂಸ್ ಮಾಡಿಕೊಂಡು ಸರ್ವಾನುಮತದಿಂದ ತಹಸೀಲ್ದಾರ್ ಅವರಿಗೆ ಸಬ್ಮಿಟ್ ಮಾಡಿದರೆ ಮುಂದಿನ ಪ್ರೊಸೆಸ್ ಮಾಡ್ತೀವಿ. ಇದಕ್ಕೆ ಒಪ್ಪದ ಗ್ರಾಮಸ್ಥರು, ಕಾಲಕಾಲಾಂತರದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದಲೂ ಇಲ್ಲಿ ವಾಸವನ್ನು ಮಾಡುತ್ತಾ ಬಂದಿದ್ದೇವೆ, ಅದಕ್ಕಾಗಿ ಸ್ಥಳದಲ್ಲೇ ಸೂರು ಕಲ್ಪಿಸಿಕೊಡಬೇಕೆಂದು ಪಟ್ಟು ಹಿಡಿದರು. ನಂತರ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಾಗ ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಟುವುದು ಅಥವಾ ಗುಡಿಸಲುಗಳನ್ನು ಹಾಕುವುದು ಕಾನೂನಿನ ಬಾಹಿರವಾಗಿದ್ದು ಇಲ್ಲಿ ಸೂರು ಕಲ್ಪಿಸಿಕೊಡಲು ಸಾಧ್ಯವಿಲ್ಲ, ನೀವುಗಳು ಒಗ್ಗಟ್ಟಾಗಿ ಬಂದರೆ ನಿಮ್ಮ ಸುತ್ತಮುತ್ತಲಿನ ಇರುವಂತಹ ಯಾವುದೇ ಸರ್ಕಾರಿ ಜಮೀನು ಇರಲಿ ಒಪ್ಪಿ ಬಂದರೂ ಸೂರು ಕಲ್ಪಿಸಿಕೊಡಲು ಸಿದ್ಧರಾಗಿದ್ದೇವೆ ಎಂದರು. ಜಿಲ್ಲಾಧಿಕಾರಿಗಳ ಮನವಿಗೆ ಒಪ್ಪಿದ ಗೊಲ್ಲ ಸಮುದಾಯವು ನಾವು ವಾಸ ಮಾಡುವಂತಹ ಸುಮಾರು 1 ಕಿಲೋಮೀಟರ್ ಒಳಗಡೆ ಕನ್ನಾಳ ಗ್ರಾಮಕ್ಕೆ ಸಂಬಂಧಪಡುವಂತಹ ಸರ್ವೆ ನಂಬರ್ 47/1 ಸರ್ಕಾರಿ ಫೋರಂ ಭೂಮಿಯ ಸರ್ಕಾರಿ ಜಮೀನಿನಲ್ಲಿಯೇ ಸೂರು ಕಲ್ಪಿಸಿಕೊಡಬೇಕೆಂದು ಹೇಳಿದರು. ನಂತರ ಗೊಲ್ಲ ಸಮುದಾಯದ ಮನವಿಗೆ ಒಪ್ಪಿದ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಸರ್ಕಾರದ ಆದೇಶದಂತೆ ಮತ್ತು ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯವನ್ನು ಕಲ್ಪಿಸಿಕೊಡುವುದಾಗಿ ಹೇಳಿದರು. ತದನಂತರ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಸಿದ್ದೇಶ್ ಎಂ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ತದನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಗೊಲ್ಲ ಸಮುದಾಯದ ಗ್ರಾಮಸ್ಥರು, ನಮ್ಮ ಮಕ್ಕಳು ಶಿಕ್ಷಣವಂತರಾಗಬೇಕು, ಬುದ್ಧಿಜೀವಿಗಳಾಗಬೇಕು, ನಮಗೆ ಸರ್ಕಾರದಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಮನೆಯಾಗಲಿ ಅಥವಾ ಸರ್ಕಾರದ ಸೌಲಭ್ಯ ಇರುವುದಿಲ್ಲ, ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿಗೆ ನಾವುಗಳು ಸರ್ವೆ ನಂಬರ್ 47/1.19 ಎಕರೆ ಸರ್ಕಾರಿ ಪುರಂ ಜಮೀನಿನಲ್ಲಿ ಸೂರು ಕಲ್ಪಿಸಿಕೊಟ್ರೆ ಸಮ್ಮತಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ನಾಡ ತಹಸೀಲ್ದಾರ್ ಶರಣಪ್ಪ ದಾಸರ್, ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಿಗ್ ಟಿವಿ ನ್ಯೂಸ್, ಕೊಪ್ಪಳ.